नमन बिटा वाय हो होगा उना उना यापा कया सिख पारा बोल रे बिड़ाड़ी नग कया सिख पारा का बाल कष्ट है त्रिपा बाल कष्ट है ती या कंद्र वो अंदर नाई बर्ता त्रिया नान दोत्रा नोडी तले अदना इडी त्रिये इन नान बर्ता त्रिये कोट इसको मंदा नहीं लिवा ता अदर में आग बाल कंडरी अदक बंद सटकन पाया आग त्रिपायो ना ये अल्ला ये ना दराल बिटर पा वाट नम सामान केन माली लल नम पुण्य अष्ट साक अल्ला वांद मुंजाने नन मगळ मनी बंदिल्ल ಏನ ನಮ್ಮ ಶಂಕರ ಬರೋದು ಎರಡು ಗಂಟೆ ಆಕೈತಿ ಅಂತಂದು ಏನ ಶಿಗ್ಗಾವ್ ಕರ್ಕೊಂಡು ಹೋಗ್ಯಾನ ಏನ ಗೊತ್ತಿಲ್ರಿಪ್ಪ ಹ್ಮ್ ಬಂದವ ಬಿಡಾಡಿ ನಾಯಿಗಳು ನಿಂತ್ಕೊಂಡವಲ್ಲ ಅದ್ಯಾಗ ತೆಕ್ಕಿ ಪಡ್ಕೊಂಡು ಅದು ಏನ್ ಬೆದಿ ಬಂದಿಂದವ ಏನ್ ಗೊತ್ತಿಲ್ರಿಪ್ಪ ನೋಡೇ ಬಿಡ ಅಂತಡ್ರಿ ಎಲ್ಲಾರು ಇಲ್ಲೇ ನೋಡಾಕತ್ತೇವ ನೋಡ್ರಿಪ್ಪ ನಾವು ನಮ್ಗೆ ಹೋಗೋದಾಗಲಿಲ್ಲಲ್ಲ ನಮ್ ಸೆಟಪ್ ಯಾವ ಸಿಕ್ಕಿಲ್ಲ ಸ್ವಲ್ಪ ಅಗಸಿ ಮಠ ಹೋಗ್ಬೇಕಾದ್ರೆ ಸ್ವಲ್ಪ ಮರ್ಯಾದೆ ಇತ್ತು ಅದನ್ನೂ ತೆಗೆದಲ್ಲೋ ನಿನ್ನವನ ಇರ್ಲಿ ಇರ್ಲಿ ಈ ಪಿಂಡ್ರಿಕೆ ಯಾರಂತ ಹೇಳ್ತೀಯೋ ಏ ನಿನ್ನ ಮಾರಿಂಬಿಡ ಚಂಬಸಪ್ಪನ ತೋಟದಾಗ ಎಲಿ ಬಳ್ಳಿ ಕಿಳ್ಳ ಕರ್ಕೊಂಡು ಹೋಗಿದ್ನ ಏ ನಿಮ್ಮವನ ಜಿಟಿ ಜಿಟಿ ಮಳೆ ಹುಟ್ಟದಕ್ಕೆ ಆ ಮುಗೀತ ಅಲ್ಲ ಐತಿನ್ನ ಬಯ್ಯ ಮಠ ಹೆಸರು ಇರ್ಬೇಕು ಅಲ್ಲ ಒಂದು ಮುಂಜಾನೆ ಹೋಗಿ ಮಧ್ಯಾಹ್ನ ಐತಿ ಒಂದು ಮಳ ಹೂ ಮಾರಿಲ್ಲ ಸುಮ್ಮನ ಮನೆ ನಡಿಯ ಬಂದ್ಬಿಟ್ರಪ್ಪ ಪಿಂಡ್ರಿ ಮಗ ಶಿವಪೂಜಾ ಕರಡಿ ಬಿಟ್ಟಂಗ ಕೆಯ ಬರೀ ಕರೆಂಟ್ ಹಾಕಿದ್ರೆ ಸಿಂಗಲ್ ಪೇಜ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋದೊಳಗ ಒಂದು ಪಿಜ್ಜಾ ಕಿತ್ತನ್ರಿ ನಾವು ನೀವ ಅಯ್ಯೋ ಅಲ್ಲಪ್ಪ ಅರ್ಧ ರಾಟಿದಾಗ ಹುಟ್ಟದ ನಮ್ಮ ಅಪ್ಪನೇ ನಾಯಲ್ಲಿ ಯಾರನ್ನ ತೆಕ್ಕಿ ಪಡ್ಕೊಂಡು ನಿಂತೀನಿ ನಾ ಎಲ್ಲ ತಪ್ಪಿ ಪಡ್ಕೊಂಡು ನಿಂತಿಲ್ಲ ಅಯ್ಯಪ್ಪ ಅರ್ಥ ಮಾಡ್ಕೋ ನಾನು ನೋಡರ ನೋಡು ಅಂದಿಟ್ಟು ಬಾರ್ವಾ ಬಾ ಹ್ಮ್ ಏನ ಯಾರ ಕಡೆ ಹೋಗಿದ್ದೀಯ ಐನೇ ಸಂಬಂಧನ ಕಡೆ ಹೋಗಿದ್ದೀನಿ ನೀ ತ ಮಾತು ಕೇಳ್ಕೊಂಡ್ ಬರಕ್ಕ ಇಲ್ಲಪ್ಪ ಹಂಗೆ ಅಲ್ಲ ನೀ ಮೂಗ್ ಮಾಡ್ದವನ್ ಬಿಟ್ಟು ಮುಕ್ತಿ ಮಾಡ್ದವನ್ ಬೆನ್ನತ್ತಿ ಅಂತ ಹೇಳಿ ನನಗೆ ಗೊತ್ತಾಗೈತ್ವಾ ಹೇಳಯ್ಯಪ್ಪ ಯಾಕಂಗ ಹೋದಿರ್ತಿ ಒಂದ ಸಮನ ನೋಡು ನನ್ನ ಪಾಡಿ ನಾನು ಹೂ ಮಾರ್ಕೊಂಡು ಹೊಂಟಿದ್ದೆ ಆದ್ರೆ ಏನ್ ಮಾಡ್ಲಿ ನಾ ಬರೋ ಹಾದಾಗ ನನ್ನ ಸೈಕಲ್ ಬೇರೆ ಪಂಚರ್ ಆತು ನಂಗ ಮಾಡೋ ಅಂತ ಸೈಕಲ್ ತಳ್ಕೊಂಡು ಬರಕತ್ತಿದ್ನ ಅಷ್ಟಾಗಿ ಎರಡು ಹುಚ್ಚು ನಾಯಿ ಬೆನ್ನ ಹತ್ ಬಿಟ್ವು ಇವ್ರು ಬೇರೆ ಎದುರಿಗೆ ನಿಂತಿದ್ರು ಮನುಷ್ಯ ಅನ್ನೋದು ಗೊತ್ತಾಗ್ಲಿಲ್ಲ ಲೈಟಿಂಗ್ ಕಂಬ ಅನ್ನೋದು ಗೊತ್ತಾಗ್ಲಿಲ್ಲ ಬಂದು ಇವನ ತಕ್ಕಿ ಪಡ್ಕೊಂಡೆ ಅಷ್ಟ ಅಲ್ಲ ಬೇರೆ ಏನೇನು ಆಗಿಲ್ಲ ಇನ್ನು ಏನು ಆಗ್ಬೇಕಾಯ್ತನ ಆಗೋದ್ರೊಳಗ ನೀ ಬಂದಿಲ್ಲ ಅಲ್ಲ ಆಗ್ಬೇಕಾಯ್ತನ ಮತ್ ನಾ ಬಂದ್ ಬಿಟ್ನಲ್ಲ ಅವನವನ ಶಿವಪೂಜೆ ಕರಡಿ ಬಿಟ್ಟಂಗ ಹೋದಿಲ್ಲ ಹಂಗ ಕಾವ್ ಆಗಕತ್ತಿತ್ತು ಬಂದಿಲ್ಲ ಕಾವ್ ಮಾಡ್ತಾನ ಮಗ ಬಿಟ್ರು ಇನ್ನೇನೇನೋ ಮಾಡ್ತಾನವ ಎಲ್ಲ ನೀವು ನನ್ನ ವಯಸ್ಸ ನೀನು ಎಲ್ಲ ಕಾವ ಹಾಕಿ ಬಂದಿತ್ತದ ಗೊತ್ತಿಲ್ಲ ಕಾವ್ ಹಾಕೇನವ ಕಾವ್ ಹಾಕೇನಿ ಆದ್ರ ಅವ ಎಲ್ಲೆಲ್ಲ ಹೋಗ್ಯವ ಯಾರಿಗೆ ಗೊತ್ತು ಅಷ್ಟ ಎಲ್ಲೆಲ್ಲೇ ಹೋಗ್ಬಿಟ್ಟವು ಹೌದೇನು ಅಷ್ಟು ಬಿಟ್ರಿ ನೀನೇನು ಆಗಿಲ್ಲ ಅದಾವು ಹೇಳ್ಕೋಬಾರ್ದು ಯಾಕೆ ಹೇಳು
ಗಂಜಿ ಗಿಟ್ಟಿ ಜನ ಸ್ವಲ್ಪ ಮತ್ತೆ ತಪ್ಪು ತಿಳ್ಕೊಂತ ನಮ್ಮ ಬ್ಯಾಗ್ ಒಳ್ಳೆ ಓಪನಿಂಗ್ ಐತಿ ತಡ್ರಿ ತಗಾಬಡ್ಡಿ ಮಟ್ರ ತಡ್ರಿ ಇಷ್ಟೇ ಶೆಟ್ಟಿಗೆ ಬರ್ತೀರಿ ನಾನು ದಾರ್ಯಾಗ ಅಲ್ಲಾಡೋಂತ ಕೆಲಸ ಮಾಡಿಲ್ರಿ ಈ ಮಗನ್ ಮಕ್ಕ ನೋಡ್ರಿಪ್ಪ ಟ್ಯೂಬ್ಲೆಸ್ ಟೈರ್ ಆಗೈತ್ರಿಪ್ಪ ಟ್ಯೂಬ್ಲೆಸ್ ಟೈರ್ ಆಗೈತಿ ಈ ಮಗನ ಮಕ್ಕ ನೋಡಿದ್ರ ಯಾ ಹೆಣ್ಣನಾಯನ ಬೇನತ್ತಲ್ರಿಪ್ಪ ಅದಕ್ಕ ನನ್ನ ಮಗಳು ಬಿದ್ದಾಳ ಹಾ ಅಂತಂದ್ರ ಇಂತ ಉಡಿ ಸಿಕ್ಕತ್ತಂದ್ರ ಲೇ ನೀ ಬಿಡ ಮಗನ ಅಲ್ಲ ಲಾಲಿ ಆಡ್ಸೋ ಮಗನ ಅದಿ ಜಾಡ್ಸೋ ಅತ್ತಂದ್ರ ಇಲ್ಲೆ ಬುಡು ಬುಡು ಉಳ್ಳಾಡಿ ಆ ಮಗನ ಯಪ್ಪ ಹತ್ರ ಯಾಕಪ್ಪ ಅವನಿಗೆ ಬೈತಿದಿ ಅವಂದಿದ್ರಾಗ ಏನೇನೋ ತಪ್ಪಿಲ್ಲ ನನ್ನವ ಕಾಲ ಕೆಳಗ ಕಾಲ್ ಬಿಗಿ ಬರಕತ್ತಿತ್ತು ಅದಕ್ಕ ಸ್ವಲ್ಪ ಎಣ್ಣೆ ಬಿಡು ಅಂತ ಬಿಡಕತ್ತಿದ್ದ ನಾಲ್ಕು ಮಂದಿ ಬಾಯ್ ಬಂದಂಗ ಮಾತಾಡಂಗ್ ಮಾಡ್ಬಿಟ್ಟಲ್ಲೋ ಯಾವ ಕೂಸ ಕುಮಾರಿ ಇದ್ದಿದ್ದು ಶ್ರೀಮತಿ ಆತಲ್ರು ಚಂದ್ರಿ ನಿಮ್ಮ ಅಪ್ಪನೊಂದು ಯಾವ್ದಾರ ಇವತ್ತು ಹೆಂಗೋ ಅಮಾಸೆ ಐತಿ ಯಾವ್ದಾರ ಒಂದು ಮಸೀದಿ ಕರ್ಕೊಂಡೋಗಿ ಆರ ಮೂರದ ಒಂದು ತಗಡು ಬರ್ಸ್ಕೊಂಡ್ ಬರ ನಡಿ ಇಲ್ಲ ಮೊದ್ಲು ಒಂದು ನಾಲ್ಕು ನಿಂಬೆಣ್ಣು ಮೇಲಿಂದ ಕೆಳಗೆ ಇಳಿಸ್ಬೇಕು ಇಳಿಸ್ಯಾರವ ಶಂಬತ್ ಸರ್ ಸ್ಟೇಜ್ ಬರೋಕ್ಕಿಂತ ಮುಂಚೆಕ್ಕೆ ಎಲ್ಲ ಮುಂಚೆನ ಇಳಿಸ್ಬಿಟ್ರ ಲೇ ಮಗನ ಇಷ್ಟೆಲ್ಲ ಆಗಿದ್ದು ನಿನ್ನಿಂದ ಲೇ ಯವ್ವ ಮಗಳ ಚಂದ್ರವ್ವ ಹೇಳೋ ಅಪ್ಪ ನಾನು ನಡೆದಪ್ಪ ಯವ್ವ ಈ ಹೋಗ ನಡಿ ಈ ನನ್ನ ಮಗನ ಕುಟ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಧಾರವಾಡ ಉಚ್ಚ ಆಸ್ಪತ್ರೆ ಹೋಗ್ಬೇಕಾಯ್ತಿವ ಹೋಗ ನಡಿ ಈ ನನ್ನ ಮಗನ ಕುಟ ಏನು ಮಾಡ ನಡಿಯ ನಿಮ್ಮವನ ನಡಿ ಮನೆಗೆ ಇನ್ನಂತು ಮೊದಲು ಇಲ್ಲ ಒಂದೊಂದು ಮಾತು ಬೆಲ್ಲ ಇನ್ನಂತು ಮೊದಲು ಇಲ್ಲ ಒಂದೊಂದು ಮಾತು ಬೆಲ್ಲ ನೀನೆ ನನ್ನ ಜೀವ ನೀನೆ ನನ್ನ ಭಾವ ಯಾವ ದೈವ ತಂದ ವರವು ಎಂದು ನಾನು ಕಾಣೆನು ಹೌದಾ ಬುಟ್ಟಿ ಹಾಕಬೇಕು ನನಗೆ ಗೊತ್ತೈತಿ ಒಂದ್ ಕಾಳ ಆಗಲ್ಲ ಹತ್ತು ಕಾಳ ಹೋದ್ರೆ ನನ್ನ ಬುಟ್ಟಿಗೆ ಬಂದ್ಬಿಡ್ತೈತಿ ha 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 ha
ನನಗೆ ವೈರಿಯಾಗಿ ಕೆಲಸ ಬಂಡರು ಯೋಜನೆ ಹೋರಾಟ ನಡೆಸುತ್ತಿರುವೆಯಲ್ಲ, ಆದರೆ ನಿನಗೇನು ಗೊತ್ತು ಮಗಲ, ಕಳಸ ಬಂಡರು ಯೋಜನೆ ಸಚಿವೆ ಆದರೆ ನನ್ನ ಇಡೀ ಸರ್ವಾಸ್ತಿಯು ಮುಳುಗಡೆ ಆಗುತ್ತದೆ ಅಂತ. ನಿನ್ನ ಧರ್ಮದ ಒಡಲಿಗೆ ಕರ್ಮದ ಬೆಂಕಿಯಾಗಿ ಸುಡಲಿಲ್ಲ ಅಂದ್ರೆ ನನ್ನ ಹೆಸರು ಪ್ರಶಾಂತ್ ಕೊಡಲೇ ಅಲ್ಲ. ನಾ ಕಾಲಿಟ್ಟರೆ ಊರಿಗೂರೇ ಪ್ರಳಯ, ನಾ ಕೂಗಿದರೆ ಪಾನೆತ್ತರ ಮಿಂಚು ಮುಗಿಲು ಬೋರ್ಗರಿಯುತ್ತದೆ. ಅಂತದ್ರಲ್ಲಿ ನಾನೇ ಹಿಂಡುಲಿಗಳ ಗಂಡನೆಂದು ಈ ಹತ್ತಳ್ಳಿಯ ದಣಿಗೆ ಎದುರಾಗಿ ನಮ್ಮೂರಿನ ಜಾತ್ರೆಯ ನಿಮಿತ್ತ ಏರ್ಪಡಿಸಲಾದ ಕಬಡ್ಡಿ ಪಂದ್ಯಾವಳಿ ನನಗೆ ವೈರಿಯಾಗಿ ನಿಂತಿರುವನಲ್ಲ ಆ ಪಡಪ, ಇದರ ಮೇಲೆ ತಮ್ಮ ಸಮರ್ಥ. ಸೇಡು 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 ಎಂದು ಮೆರೆದವರೆಲ್ಲ ಶಿವನ ಪಾದ ಸೇರಿದರು. ಅಂದು ಭಾರತಾಂಬೆ ಎಮ್ಮೆಯ ಪುತ್ರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ತನ್ನ ಮಾವನ ಮೋಸದ ಮಾಯಾ ಕುತಂತ್ರಕ್ಕೆ ಸಿಲುಕಿ ತನ್ನ ಪ್ರಾಣವನ್ನೇ ಬಿಟ್ಟ. ಇಂದು ಈ ಪ್ರಶಾಂತ್ ಗೋಳನ ಕುತಂತ್ರಕ್ಕೆ ಧನ್ಯ, ತಮ್ಮನಿಗಾಗಿಯೇ ಕರ್ಣ ಸೋತ, ಅಪ್ಪನಿಗಾಗಿಯೇ ರಾಮ ಸೋತ. ಜೇನುಗೂಡಿನಂತಿರುವ ನಿನ್ನ ಸಂಸಾರ ಈ ಪ್ರಶಾಂತ್ ಗೋಳನ ಕುತಂತ್ರಕ್ಕೆ ಸಿಲುಕಲೇಬೇಕು. ಮಾಯದ ಜಿಂಕೆಯಾಗಿ ಸಿಲುಕಿರುವ ನಿನ್ನ ತಮ್ಮನಿಂದಲೇ ನಿನ್ನ ಅಂತ್ಯ ಸಂಸ್ಕಾರ. ಬೆಳದಿಂಗಳ ಬೆಳಕಿಗೆ ಅರಳುವ ಮಲ್ಲಿಗೆ ಮಿನುಗುವ ತಾರೆ ಕತ್ತಲಲ್ಲಿ ಅರೆ ತುಂಬಿ ತುಳುಕುವ ನಿನ್ನ ಹೆಂಡತಿ ನನ್ನ ಪಟ್ಟದ ಸೋಳೆ. ಧರ್ಮ್ಯ ರೈತ ಸಂಘದ ಒಡೆಯನಾಗಿ ಹಸಿರು ಸೇನೆ ಕಟ್ಟಿ ನೀರಾವರಿ ಯೋಜನೆಗೆ ನಿನ್ನ ಹೋರಾಟ, ಧರ್ಮ್ಯ ಧರ್ಮಾಧಿಕಾರಿಗಳಿಂದ ಕಟ್ಟಿ ಬೆಳೆಸುತ್ತಿರುವ ನಿನ್ನ ಹಸಿರು ಸೇನೆಯ ಕೋಟೆಯನ್ನು ಹೇಗೆ ಚಿತ್ರಗೊಳಿಸಬೇಕೆನ್ನುವುದು ಈ ಪ್ರಶಾಂತ್ ಗೋಡನಿಗೆ ಚೆನ್ನಾಗಿ ಗೊತ್ತು. ಕಂತ್ರಿ ಏನ್ ಮಾಡಕಂತೀಲಿ ಕಂತ್ರಿ? ಅವನವನ ನಾಯಿಗೆ ಇನ್ನು ನಮಗೆ ಈಟ ಪರಕ ಇಲ್ರಿಪ್ಪ, ಅರ್ರುಕು ಅಂತ ಅನವನವನ ಊಚನ ಹರ್ಕೊಂಡಂಗ. ಏನಂದಿಲೆ ಹಲ್ಕ ನನ್ನ ಮಗನ ಕಂತ್ರಿ? ಗೌಡ್ರ ನಿಮಗೇನಾರ ಅಂದ ನಾ ಗಂಜಿ ಗಿಟ್ಟ ಬಾಳೆ ಮಾಡೇನ್ರಿ? ಏನಿಲ್ರಿಪ್ಪ, ಮೊನ್ನೆ ಮುದೋಳ್ಕ ಮತ್ತೆ ಉಳುವಿಗೆ ಗಾಡಿ ಕಳಿಸಿದ್ರಲ್ಲ ಅದ್ರ ಲೆಕ್ಕ ಮ್ಯಾಗಿಂದ ಕೆಳಗಾಗಿತ್ರ ಕೆಳಗಿಂದ ಮ್ಯಾಗಾಗಿತ್ತು, ಅದನ್ನ ತಿಡಾಕದಿದ್ದೆ ರೀ. ನಮಸ್ಕಾರ ಗೌಡ್ರಿಗೆ. ಬರಬೇಕು ಬರಬೇಕು ಸರಿದ, ನಾನೇ ಹೇಳಿ ಕಳಿಸಿದ್ದೆ. ನನ್ನಿಂದ ಏನಾದ್ರೂ ಸಹಾಯ ಬೇಕಾಗಿತ್ತ ಗೌಡ್ರಿ? ಏನಿಲ್ಲ ಶ್ರೀಧರ್, ನಾನು ಹೇಳಿ ಕೆಲಸ ಏನಾಯಿತು? ಕೊಟ್ಟ ಮಾತು ಇಟ್ಟ ವಿಶ್ವಾಸ ಎಂದು ತಪ್ಪಲ್ಲ ಈ ಶ್ರೀಧರ್, ನೀವು ಹೇಳಿದ ಹಾಗೆ 20,000 ತೆಗೆದುಕೊಳ್ಳಿ. ಮೆಚ್ಚಿದೆ ಶ್ರೀಧರ್ ಮೆಚ್ಚಿದೆ ಈ ನಿನ್ನ ಬುದ್ಧಿ ಚಾತುರ್ಯಕ್ಕೆ. ನೀನ್ಯಾಕು ನಿಮ್ಮಪ್ಪ ಬಸವರಾಜನ ಮೆಚ್ಚಬೇಕು ತಗೋ. ಏ ಕಂತ್ರಿ,
ಏನೋ ನಾಯಿ ಮರಿ ಹಂಗೆ ಗೊಣಗುತ್ತಿರ್ವೆ ಅಲ್ಲ ಏನಿಲ್ರಿಪ್ಪ ಕೊಡ್ರ ಕಾಳ ಹಾಕಿದ ಮ್ಯಾಗ ಅವನ ಅವನ ಬೀ ಮೀನು ಬೀಳದಂಗ ಇರ್ತೈತಿನ್ರಿ ಬಿದ್ದ ಬೀಳ್ತೈತ್ರಿಪ್ಪ ಅದನ್ನ ಅಂದ್ಯ ಶ್ರೀ ನೋಡು ಶ್ರೀಧರ್ ನಿನಗೆ ನಿನಗೆ ತಿಳಿಯದ ಹಾಗೆ ನಿಮ್ಮ ಮನೆಯಲ್ಲಿ ಒಂದು ಕುತಂತ್ರ ನಡೀತಾ ಇದೆ ಅದು ನಿನಗೆ ಗೊತ್ತೇ ಅದೇನದ ಗೌಡ್ರಿ ಶ್ರೀಧರ್ ನಿನಗೆ ತಿಳಿಯದಾಗೆ ನಿಮ್ಮ ಅಣ್ಣ ಸರ್ವ ಆಸ್ತಿಯನ್ನು ಸಮರ್ಥನೆಗೆ ಹಂಚಬೇಕೆಂದು ತೀರ್ಮಾನಿಸಿದ್ದಾನೆ ಗೌಡ್ರಿ ಅವನು ಕೂಡ ನಮ್ಮಣ್ಣನಲ್ಲವೇ ಲೇ ಹುಚ್ಚಪ್ಪ ಅವೇ ನಿನ್ನ ರಕ್ತ ಹಂಚ್ಕೊಂಡು ಹುಟ್ಟಿದ ಅಣ್ಣವ ಏ ಕಂತ್ರಿ ಶ್ರೀಧರ್ ಅವನು ಹೇಳುವ ಮಾತು ಸತ್ಯ ಹಾಗಾದರೆ ಅವನು ಯಾರು ಅವರು ಎಲ್ಲಿಂದ ಬಂದ ಅವನ ತಂದೆ ತಾಯಿ ಯಾರುಗಳು ಯಾರುಗಳ್ರಿ ಶ್ರೀಧರ್ ಆ ವಿಷಯ ನಿನಗೆ ಸಮಯ ಬಂದಾಗ ತಿಳಿಸಿ ಹೇಳುತ್ತೇನೆ ಮೊದಲು ಆಸ್ತಿ ನಿನ್ನ ಕೈವಶ ಮಾಡಿಕೊಂಡು ಅಂದರೆ ಈ ಹತ್ತಳ್ಳಿಯ ದೊರೆಯ ತಂಗಿ ನಿನ್ನ ಸತಿಯಾಗುತ್ತಾಳೆ ಅಷ್ಟೇ ಅಲ್ಲದೆ ನನ್ನ ಕಾರ್ಖಾನೆಯಲ್ಲಿ ಒಂದು ಕೆಲಸ ಕೂಡ ಸಿಗುತ್ತೆ ಇಡೀ ನನ್ನ ಸರ್ವ ಆಸ್ತಿಗೂ ನೀನೇ ಅಧಿಪತಿ ಗೌಡ್ರಿ ಈ ಕೆಲಸ ನನ್ನಿಂದ ಸಾಧ್ಯವಿಲ್ಲ ಏಕೆಂದರೆ ನಮ್ಮಣ್ಣನಿಗೆ ನಾನು ಮೋಸ ಮಾಡಿದಂತಾಗುತ್ತದೆ ಶ್ರೀಧರ್ ಜೀವನವೆಂದ ಮೇಲೆ ಮೋಸ ಅನ್ಯಾಯ ವಂಚನೆ ದ್ರೋಹ ಇನ್ನೂ ಹಲವಾರು ಕಾರ್ಯಗಳನ್ನು ಮಾಡಿದರೆ ಮಾತ್ರ ಮುಂದುವರಿಯಲು ಸಾಧ್ಯ ಆಲೋಚನೆ ಮಾಡಿ ನೋಡು ಇನ್ನು ಸಮಯವಿದೆ ನೋಡು ತಮ್ಮ ಶ್ರೀಧರ ಅಲ್ಲ ತಿಳ್ಕೊಂಡೋದ್ಯೋ ನೀನು ಡಿಪ್ಲೊಮಾ ಕಾಲೇಜ್ಗೆ ಹೋಗಿ ಕೊಳ್ಳಿ ಕಾಲೇಜ್ನಾಗ ಆ ಹರ್ಕೊಂಡು ಮಂಜಾಂಗ್ ಕೊಟ್ಟಾಗ ನೋಡು ವಿಚಾರ ಮಾಡು ಕಳ್ಕೊಂಡ್ರೆ ಮತ್ತೆ ಸಿಗಲ್ವೋ ಯಾಕಂದ್ರೆ ನಮ್ಮ ಅಮ್ಮವ್ರ ಮದುವೆ ಆಗ್ಬಿಟ್ರಂದ್ರೆ ಇಡೀ ಆಸ್ತಿಗೂ ನೀನ ವಾರಿಸ್ತಾರ ಮತ್ತೆ ಫ್ಯಾಕ್ಟ್ರಿ ಎಂಬಡಿ ಕೂಡ ನೀನ ಚಳಗಾಸ ಮ್ಯಾಗ ಹಚ್ಚ ಹೂ ಅಂದ್ಬಿಡುಪ್ಪ ಕಂತ್ರಿ ಅವ್ರಿ ನೀವು ಹೇಳೋ ಮಾತಿನಲ್ಲಿ ಅರ್ಥವಿದೆ ಇದ್ದಂಗ ಬಿಟ್ಟಿತ್ತನ ಅದಕ್ಕೆ ಗೌಡ್ರ ಕಡೆ ಅದ ನಾನು ಕರೆ ಐತಿ ತಮ್ಮ ಕರೆ ಐತಿ ಯಾಕಂದ್ರ ನಮ್ಮ ಗೌಡ್ರ ಆಸೆನ ನಿನ್ನ ದೊಡ್ಡ ಮನುಷ್ಯನ ಹಂಗಾಗಿ ಮಾಡ್ಬೇಕಂತ ಬಹಳ ಆಸೆ ಪಟ್ಟಾರ ಯಪ್ಪ ನೀ ಮೊದ್ಲ ಬಡವದಿಯೋ ಅದು ನಿನಗೆ ಗೊತ್ತಿದ್ದ ಮುಂದೆ ಬಂದಿದ್ ನೋಡಕ್ ಬರ್ತೈತಿ ಹ್ಞೂ ಅಂದ ಬಿಡಲಿ ಯಪ್ಪ ಗೌಡ್ ಕಂತ್ರಿ ಅವ್ರಿ ನಿಮ್ಮ ಮಾತು ನಿಜವಾದರೆ ಇದಕ್ಕೆಲ್ಲ ನಿಮ್ಮ ಗೌಡ್ರು ಒಪ್ಪಬೇಕಲ್ಲ ಶ್ರೀಧರ್ ಇದಕ್ಕೆ ನನ್ನ ಅಭ್ಯಂತರವೇನಿಲ್ಲ ನಾನು ಹೇಳಿದ ಹಾಗೆ ಕೇಳಿದರೆ ಅಷ್ಟೇ ಸಾಕು ಆಯ್ತು ಗೌಡ್ರಿ ನೀವು ಹೇಳಿದಂತೆ ಆಗಲಿ ನಾನಿನ್ನು ಬರುತ್ತೇನೆ ಹೋಗಲೇ ಶ್ರೀಧರ ಹೋಗ ಇಡೀ ನಿಮ್ಮಣ್ಣನ ಸಂಸಾರ ನಿನ್ನಿಂದಲೇ ಹಾಳಾಗುತ್ತೆ ಎನ್ನುವುದು ನಿನಗೇನು ಗೊತ್ತ ಕಂತ್ರಿ ಏಕಂದ್ರೆ ಅದೆಲ್ಲ ಇರಲಿ ಇವತ್ತು ಈ ಸುಭದ್ರವಾದ ಕೋಟೆಗೆ ಹುಲಿ ಬರ್ತಾ ಇದೆ ಅದಕ್ಕೊಂದು ಹೂವಿನ ಮಾಲೆ ರೆಡಿ ಮಾಡು ಗೌಡ್ರ ನಾ ಇರೋದ ನಿಮ್ ಸೇವಾ ಕಲ್ಲನ್ರಿ ನೀವ್ಯಾ ಚಿಂತೆ ಮಾಡ್ತೀರಿ ನಾ ಇರಲಿ ತನಕ ತಡ್ರಿ ನಾನು ಅದಕ್ಕ ಅದನಿ ಏಕಂತ್ರಿ ಗೌಡ್ರ ಅದೇನಂತ ಮೊದ್ಲು ಹೇಳ್ರಿಪ್ಪ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಒಂದ್ ಸೆಕೆಂಡ್ ತಡ್ರಿ ನಮ್ಮ ಹಳೆ ಸೆಟಪ್ ಫೋನ್ ಅಸ್ತು ಈ ಒಳಗೆ ಎರಡ್ಸ ಮೊಬೈಲ್ ಗಾಮ್ ಆಗಲ್ರಿಪ್ಪ ಎತ್ತದ ಕಷ್ಟ ಯಾಕಡೆ ಸರಿಸಿದ್ರ ಯಾಕಡೆ ಯಾಕಡೆನ ಹೋಗವು ತಡ್ರಿ ಅತ್ತ ಹಲೋ ಹಲೋ ಹೌದಾ ಎಲ್ಲಿ ಏನ್ ಕೇರಿ ಪೀಕ್ ಜಾಲ ಅದು ಹಾಳಾಗಿ ಭಾಳ ದಿವಸ ಆತ ನಮ್ಮ ಮೆಂಬರ್ಗಳು ಉಳಿಸಿಲ್ಲ ಅದನ್ನ ಇಡಲಿ ಹಿಂಡ್ರಿಗೆ ಇಡ ಫೋನ್ ಇಡ ಇಡ ಮಗಲ ಅವನ ನಮ್ದು ಯಾವ್ದೋ ಒಂದು ಹಳೆ ಸೆಟ್ಟ ಹಚ್ಚೈತಿ ಅಂತಂದ್ರೆ ಹಾವೇರಿ ಅಂದ ಇದು ಯಾವ್ದೋ ಬಿಡಾಡಿ ನಾಯ್ರಿಪ್ಪ ಇದು ಗೌಡ್ರ ಗಾತ ಆಗೈತ್ರಿಪ್ಪ ಗಾತ ಆಗ್ಬಿಟ್ಟ ಏಕಂದ್ರಿ ಅದೇನಂತ ಮೊದಲು ಮಗಳಲ್ಲಿ ಗೌಡ್ರ ಹಾ ಬಡಪ ಐತಮ್ಮ ಸಮರ್ಥ ನಮ್ಮ ಕಬಡ್ಡಿ ಟೀಮ್ನ ಬೈಕಿ ಹೊಡೆದಾನಂತ ನೋಡ್ರಿ ಏಕಂತ್ರಿ
ನಮ್ಮ ಕಬಡ್ಡಿ ತಂಡದಲ್ಲಿ ಎಲ್ಲರೂ ಆನೆಯಾಗಿದ್ದಾರೆ. ಅಂತದ್ರಲ್ಲಿ ಇರುವೆ ಅಂತ ನನ್ನ ಮಕ್ಕಳು ನಮ್ಮ ತಂಡವನ್ನು ಸೋಲಿಸಿದ್ರ ಗೌಡ್ರ ಅಲ್ಲರಿ ಆ ಸಮರ್ಥಕ ಮೊದಲಿನ ತೊಟ್ಟು ಕಣ್ಣಿತ್ರಿಪ್ಪ ನಮ್ಮ ಟೀಮ್ನ್ಯಾಗ ಅಲ್ಲರಿ ಸೋಲ್ಸಿದ್ದಲ್ದ ಬೈಕ್ ಕಳ್ಸ್ಯಾನ ನೋಡ್ರಿಪ್ಪ ಏನ ಕಬಡ್ಡಿ ಕಿಂಗ್ ಸಮರ್ಥ ಏನಂತ ಬೈದ ಬಡ್ಡಿ ಮಗ ಲೇ ಅಂದಿ ಅಂತ ನನ್ನ ಮಗನ ಲೇ ಹರಾಮ್ ಕೋರ ಲೇ ಡೋಮ್ಮ ನನ್ನ ಮಗನ ಹಂಗೆಲ್ಲ ನೋಡ್ರಿಪ್ಪ ಕಬಡ್ಡಿ ಕಿಂಗ್ ಸಮರ್ಥ ಕಂತ್ರಿ ಆ ಬಡೆಕುನಿ ಸಮರ್ಥ ಇರಲಿ ಬೇಸಿಗೆಯಲ್ಲಿ ಎಡವಿದ ಕಲ್ಲು ಮಳೆಗಾಲದಲ್ಲಿ ಕಿತ್ತದೆ ಎಸೆಯದನಾಯ್ತು ಅವಾಗ ಎಸೆಯನು ಮತ್ತ ಬೇಸಿಗೆಗೆ ಆಗಲ್ಲಲ್ಲ ಮಳೆ ಇರಲ್ಲ ನಮಸ್ಕಾರ ಜಮೀನ್ದಾರ್ ಪ್ರಶಾಂತ್ ಗೌಡ್ರಿಗೆ ಬರಬೇಕು ನಾಗೇಂದ್ರ ಬರಬೇಕು ನಾ ಹೇಳಿದ ಕೆಲಸ ಏನಾಯ್ತು ಬೆಳೆದ ಪೈರಿಗೆ ಸಾಕಷ್ಟು ಮಳೆ ಆದ್ರೆ ನಾಶವಾಗಿದೆ ಗಂಡನಿದ್ದರೂ ಮುಂಡೆ ಆಗುತ್ತಾಳೆ ಈ ನಿಮ್ಮ ಬುದ್ಧಿ ಚಾತುರ್ಯಕ್ಕೆ ರಾಜಕೀಯದಿಂದ ಹಿಡಿದ ಸರ್ಕಾರದ ಕೆಲಸವರೆಗೂ ನಿಮ್ಮದೇ ಆಡಳಿತದಲ್ಲಿರುವಾಗ ನಂಬರ್ ಒನ್ ಆದ್ರೆ ಒಂದೇ ಒಂದು ವೈರಿಯಾಗಿ ನಿಂತಿದೆ ನಾಗೇಂದ್ರ ಇಡೀ ಜಗತ್ತನ್ನೇ ಬುಗುರಿಯಾಗಿ ಆಟವಾಡಿಸುತ್ತಿರುವ ಈ ಪ್ರಶಾಂತ ಗೌಡನಿಗೆ ವೈರಿ ಅದ್ಯಾವ ವೈರಿ ಹೇಳು ಅವನ ಶಿರವನ್ನು ಕಡೆದು ತೋರಣ ಕಟ್ಟುವೆ ಮತ್ತಾರಲ್ಲ ಗೌರಿ ಆ ಧರ್ಮನ ತಮ್ಮ ಸಮರ್ಥ ಈ ತಿಂಗಳ ಬೋನಸ್ಸಿಗಾಗಿ ಮತ್ತು ಜಾಸ್ತಿ ಸಂಬಳ ಕೊಡಬೇಕೆಂದು ಕಾರ್ಖಾನೆಗೆ ಮೊತ್ತಿಗೆ ಹಾಕಿದ್ದಾನೆ ಕಾರ್ಮಿಕರ ಜೊತೆ ಸೇರಿ ಅಲ್ಲ ಬಡಪ್ಪ ನನ್ನ ಮಕ್ಕಳ ಅಲ್ಲಲೇ ಕೆಲಸ ಇಲ್ದಂಗ ಊರ್ ಹಿರಿಯರು ಎಲ್ಲರೂ ಉಗಿದಿದ್ರಲ್ಲಿ ನಿಮ್ಗೆ ಅಲ್ಲ ಬಸ್ ಸ್ಟ್ಯಾಂಡ್ ನಿಂತರ ಅಗಸಿ ಅಗಸಿ ನಿಂತರ ಬಸ್ ಸ್ಟ್ಯಾಂಡ್ ಹರಿಯಾಡ್ತಿದ್ರಿ ಮಕ್ಕಳ ಕರದು ಕೆಲಸ ಕೊಟ್ಟಿದ್ದ ತಪ್ಪಾತಲ್ರಿ ನಿಮ್ಗೆ ಏನು ಕಮ್ಮಿ ಮಾಡಿದ್ರಲ್ಲೇ ನಮ್ಮ ಗೌಡ್ರಿ ನಿಮಗೆ ಮುಂಜಾನೆ ಗದಿಯಪ್ಪಣ್ಣನ ಅಂಗಡಿ ಚಾ ಸಂಜೀಕ್ ರಾಜಶ್ರೀ ಬಾರ್ನ ಬಿ ಪಿ ಅವನವನು ಎಲ್ಲ ಕೊಡಿಸ್ತಿದ್ವಲ್ರಿ ಗೌಡ್ರ ಈ ನನ್ನ ಮಕ್ಕಳಿಗೆ ಭಾಳ ಸೊಕ್ಕ ಬಂದಂಗ ಐತ್ರಿ ಹೋಗಲಿ ಬಿಡ್ರಿಪ್ಪ ಏನವನವನು ಈ ನನ್ನ ಮಕ್ಕಳು ನಾವು ಇರಲಿಲ್ಲ ಅಂದ್ರೆ ಏನೇ ಆಗಲ್ಲ ಅಂತ ತಿಳ್ಕೊಂಡ್ರ ಬಿಡ್ರಿ ನೋಡೋಣ ಏ ಸಂಜೆ ಗರ್ಭದಲ್ಲೂ ಅಡಗಿದರು ಸರಿ ಅವನ ಶಿರವನ್ನು ಕಡಿದು ನಿಮ್ಮ ಪಾದದಡಿ ಇಡದಿದ್ದರೆ ನನ್ನ ಹೆಸರು ಸಂಜೆನೇ ಅಲ್ಲ ಸಂಜೆ ಮೊದಲು ಫ್ಯಾಕ್ಟರಿ ಕಡೆಗೆ ಹೋಗು ಅಲ್ಲಿ ಇದ್ದ ಕಾರ್ಮಿಕರನ್ನು ಹೊಡೆದು ಹೊಡೆದು ಕಳಿಸು ಬೇರೆ ಕಾರ್ಮಿಕರನ್ನು ತಂದರಾಯಿತು ಕಣ್ಣು ಮುಚ್ಚಿ ಕಣ್ಣು ಬಿಡಷ್ಟು ಒಳಗಡೆ ಗೊತ್ತಾಗುತ್ತೆ ಈ ಪ್ರಶಾಂತ್ ಗೌಡನ ಮಹಿಮೆ ಆಯ್ತು ಬನ್ನಿ ನಾ ಇನ್ನು ಹೋಗಿ ಬರುತ್ತೇನೆ ಗಂತ್ರಿ ಬುದ್ಧಿ ಅಲ್ಲ ಅವನವನ ಇಂಥವೆಷ್ಟು ಹ್ಯಾಂಡಲ್ ಮಾಡಿಲ್ರಿ ಅವನವ್ ನಮ್ಮ ದಯಾ ಸಂಧ್ಯ ಜಗಳ ಆಡಬೇಕಾರ ನಮ್ಮ ಸಚ್ಚ ಮತ್ತ ಸದ್ಯ ಹೊಡೆದಾಡಬೇಕಾರ ಅವನವ್ರಿಗೂ ಅಲ್ಲೇ ಇಲ್ಲೇ ಪಾರ್ಟಿ ಮಾಡಿದಾಗ ಎಂಥವೆಲ್ಲ ಎಷ್ಟು ಹ್ಯಾಂಡಲ್ ಮಾಡಿಲ್ಲ ಇದೇನು ಭಾಳ ಮಹಾ ಬಿಡ್ರಿ ಏ ನಾಗೇಂದ್ರಪ್ಪ ಲಾರಿ ತೆಗಿಯುವ ಮರೆಯ ಹುಬ್ಬಳ್ಳಿ ಹೋಗೋಣ ಅವನವನ್ ರಗಡ್ ಮಂದಿ ಇರ್ತಾರ ರೈಲ್ವೆ ಸ್ಟೇಷನ್ ಮುಂದೆ ಅವರು ಸಾಲ ಅಲ್ಲಿಲ್ಲ ಅಂದ್ರೆ ನಮ್ಮ ಪ್ಲಾಟ್ ನಾ ಕರ್ಕೊಂಬರ ಇನ್ನು ಅವರು ಕಮ್ಮಿ ಬಿದ್ರ ನಮ್ಮ ಇರುವ ದಿವಸ ಸಂಘದ ಹುಡುಗರು ಅದಾರಪ್ಪ ಬರ್ತಾರ ಖಾಲಿ ಕೂತ್ಕೊಂಡು ಕಟ್ಟಿ ಕೂತ್ಕೊಂಡು ಒಂದೊಂದು ಮಾತನ್ನಿಸ್ಕೊಂಡು ಪಾಪ ಮಾಡಿಲ್ಲ ಬಿಟ್ಟಿಲ್ಲ ಕರ್ಕೊಂಬಂದು ಕೆಲಸ ಕೊಡೋಣ ಅಲ್ರಿ ಗೌಡ್ರ ಇವ್ರು ನನ್ನ ಮಕ್ಕಳು ಇರಲಿಲ್ಲ ಅಂದ್ರೆ ಅವನವನ ಫ್ಯಾಕ್ಟ್ರಿ ಮುಸ್ತೈತೆ ಅಂತ ತಿಳಿದಾರ್ರಿಪ್ಪ ಇವ್ರು ಓಲಿ ಬಿಡ್ರಿ ಇನ್ ನಿಮ್ಯಾಗ ಇವ್ರ ಸಂಬಳನಿಲ್ಲ ಸಂಬಳನೇ ಇಲ್ಲ ಅಂತ ಹೋಗೋಂತ ಓಲಿ ನನ್ನ ಮಕ್ಕಳು ಸೌಕರ ಮತ್ತ ಧರ್ಮಣ್ಣಂದು ಕಂತ್ರಿ ಮಾತೆ ಧರ್ಮನ್ ಕರೆದುಕೊಂಡು ಬಾ
ನೋಡ್ರ ಮುಂಜಾಲೆ ಅವ್ರ ಮನೆಗೆ ಹೋಗಿದ್ನಿ ರೇಪ ಮಾತಿನ ಕದ್ದೆಲ್ಲ ಮರ್ತ ಹೋಗೈತ್ರಿ ಲೇ ಹಂದಿ ಅಂತ ನನ್ನ ಮಗನ ಲೇ ಲೊಚ್ಚ ನನ್ನ ಮಗನ ಲೇ ಖಾಲಿ ಇದ್ರ ಟಾಟಾ ಸುಮೋ ತಗೊಂಡು ಸಿಗ್ಗಾ ಬಸ್ ಸ್ಟ್ಯಾಂಡ್ ತಿರುಗಾಡ ನನ್ನ ಮಗನ ಲೇ ಹುಡ್ರು ಕೇಳಿದ್ರ ಒಂದ್ ಸಾರ್ ಕೊಡಿಸ್ಲಿಲ್ಲ ನನ್ನ ಮಗನ ಹಂಗೆಲ್ಲ ಅಂದ್ರಿಪ್ಪ ಬಡಪಾಯಿ ತಮ್ಮ ಸಮರ್ಥ ಹಾ ಅವನ ಬಂದು ನೋಡ್ರಿಪ್ಪ ಹೊಡೆದು ಬಿಡ್ದಾನ ಸರಿ ಬರ್ಮಣ್ಣ ನಮಸ್ಕಾರ ಗೌಡ್ರಿಗೆ ಬರಬೇಕು ಬರಬೇಕು ದಯಾಳ ಗುಣದ ಧರ್ಮಣ್ಣನವರು ತಾವು ಮಾಡಿದ ಸಾಲ ತೀರಿಸಲಿಕ್ಕೆ ಬಂದಿರು ಅಥವಾ ಏನಾದರೂ ಕೆಲಸವಿತ್ತು ಯಾಕೆ ಗೌಡ ಯಾಕಲೇ ಧರ್ಮಿ ಅಷ್ಟೊಂದು ಸಾಕಿನಿಂದ ಮಾತನಾಡುತ್ತಿರುವೆ ನಮ್ಮ ಗೌಡ್ರಿಗೆ ಏಕವಚನದಿಂದ ಮಾತನಾಡುತ್ತಿರುವೆ ಮರೆತು ಹೋಯತಾ ನೀನು ಕೊಡಬೇಕಾದ ಸಾಲದ ಸಮಯ ಯಾಕೆ ತಮ್ಮ ಧರ್ಮಣ್ಣ ಹುಲಿ ಅಂತ ತಮ್ಮದನಂತಂದು ಅವನವನ ನಮ್ಮ ಗೌಡ್ರಿ ಏನು ಮಾಡಲ್ಲ ಅಂತೇಳಿದ್ದೀನಿ ಗೊತ್ತಿಲ್ಲಪ್ಪ ನಿನಗೆ ಇನ್ನು ಇಡೀ ಕಾಂದನ ಬರ್ತೈತಿ ಕಂತ್ರಿಯವರೇ ಆಗನಬೇಡಿ ಈ ಸಲ ಮಳೆ ರಾಯನ ಕೃಪೆಯಿಂದ ಜೋಳವು ಎದೆ ಎತ್ತರ ಬೆಳೆದು ನಿಂತಿದೆ ಅದು ಬಂದ ನಂತರ ನಿಮ್ಮ ಸಾಲವನ್ನು ತೀರಿಸುತ್ತೇನೆ ಹಾಗಾದರೆ ನೀನು ದಿನನಿತ್ಯ ಹೋರಾಟ ನಡೆಸುತ್ತಿರುವ ಆ ಕಳಸ ಬಂಡಿ ಯೋಜನೆ ಕೈ ಬಿಡಬೇಕು ಏನಾಗ್ಯ ಕೆಟ್ಟ ಕುಲದ ಕುನ್ನಿ ಮತ್ತೊಬ್ಬರ ಎಂಜು ಕೂಳು ತಿಂದು ಬದುಕುತ್ತಿರುವ ನಾಯಿ ನಿನಗೆ ಇಷ್ಟು ಸೊಕ್ಕಿರಬೇಕಾದರೆ ಆರು ಜಿಲ್ಲೆಯ ರೈತರು ಒಗ್ಗಟ್ಟಿರುವಾಗ ನನಗೆಷ್ಟು ಸೊಕ್ಕಿರಬಾರದು ಧರ್ಮಣ್ಣ ನಿನಗ್ ಸಾಲ ತೀರ್ಸಕ ಈ ಜಲಂದಾಗಲ್ಲು ಯಾಕಂದ್ರ ನಿನಗ್ ಬ್ಯಾಂಕ್ ಕೊಡೋದ್ರ ಅಷ್ಟ್ರಾಗ ಐತಿ ಪಗಾರನ ಅಲ್ಲ ನಿಮ್ ತಮ್ಮದನಲ್ಲ ಉಂಡಾಡಿ ಗುಂಡ ತಿಂದು 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 ನೋಡೋನು ಅವನ ಯಾ ಮನೆ ಬಾಡಿ ಬೆಳೆಸ್ಯಾನ ಕೊಡೋದ್ರ ಮುಂದಿನ ವರ್ಷ ನಮ್ ದ್ಯಾಮೋಹನ್ ಜಾತ್ರೆಗೆ ಕೋಣಕ್ಕನಪ್ಪ ಸುಮ್ಮನೆ ಅವನ ತಗೊಂಬಂದು ನಮ್ ಗೌಡ್ರ ಮನೆ ಜೊತೆ ಗಿಟ್ಬಿಡು ಓಪ ನಿನ್ನ ಮನೆಗೂ ಬರಲ್ಲ ನಿನ್ ಸಾಲನ ಕೇಳಲ್ಲ ನಿನ್ ಸಾಲ ಕೇಳಿ 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 ನಾನು ಚಪ್ಪಲ ಸೋದವು ನಮ್ಮ ಗೌಡ್ರ ಒಂದು ಚುಟ್ಟ ಪ್ಯಾಕೆಟ್ ಕೊಡಸಂದ್ರ ಕೊಡಿಸಲ್ಲ ಏನ ಚಪ್ಪಲ್ ಕೊಡಿಸ್ಯಾರಪ್ಪ ಬಡನ ಕೊಡು ಏಕಂತ್ರಿ ನಾಲಿಗೆ ಬಿಗಿಡಿದು ಮಾತನಾಡು ನಾನು ಜೀತ ದುಡಿದು ನಿಮ್ಮ ಸಾಲವನ್ನು ತೀರಿಸುತ್ತೇನೆ ಆದರೆ ನನ್ನ ತಮ್ಮನನ್ನು ಅದು ಎಂದೆಂದಿಗೂ ಸಾಧ್ಯವಿಲ್ಲ ಏ ಧರ್ಮ್ಯ ಇದಕ್ಕೂ ನೀನು ಒಪ್ಪದಿದ್ದರೆ ಆ ನಿನ್ನ ಚಂದುಳ್ಳೆ ಚೆಲುವೆ ಅದ ಹೆಂಡತಿಯನ್ನು ಒಂದು ಸಾರಿ ನನ್ನ ಅರಮನೆಗೆ ಕಳಿಸಿ ಬಿಡು ಗೌಡ ನಮ್ಮಣ್ಣ ನಿನಗೆ ಎಷ್ಟು ಹಣ ಕೊಡಬೇಕು ಅದರ 10 ಪಟ್ಟು ಕೊಡುತ್ತೇನೆ ಆದರೆ ಒಮ್ಮೆ ನಿನ್ನ ತಂಗಿಯ ಮೈರುಚಿ ನೋಡುತ್ತೇನೆ ಏನಂತೀಯ ಯಾಕೆ ತಮ್ಮ ಸಮರ್ಥ ಅಣ್ಣ ಏನಣ್ಣ ನೀವು ಇವನು ಇಷ್ಟೆಲ್ಲ ನಮ್ಮ ಮನೆಗೆ ಬಂದು ಇಷ್ಟೆಲ್ಲ ಮಾತಾಡ್ತಾ ಇದ್ರು ನೀನು ಸುಮ್ಮನೆ ನಿಂತಿರುವಲ್ಲ ಸಮರ್ಥ ಏನಾಗೈತಿ ಅಂತ ಹೇಳಿ ಸಿಟ್ಟು ಬರಾಕತ್ತಿ ನೀನು ಏನಾಗಿಲ್ಲ ಇನ್ನು ಕಂತ್ರಿ ಈ ವಿಷಯದಲ್ಲಿ ನೀನು ತಲೆ ಹಾಕಬೇಡ ಹಾಕಿದರೆ ನಿನ್ನ ತಲೆ ಉಳಿಯುವುದಿಲ್ಲ ಮಗನ ಮಗನ ನಮ್ ಸೌಕರ್ ಬಗ್ಗೆ ನಿನಗಿನ್ನು ಗೊತ್ತಿಲ್ಲ ಅಪ್ಪ ಅವ್ರು ಮನಸ್ಸು ಮಾಡಿದ್ರ ನಮ್ಮ ಹೋಮ್ ಮಿನಿಸ್ಟರ್ ಗಾಡಿನ ಅವ್ರ ಕಾಂಪೌಂಡ್ ಒಳಗೆ ಹೋಗತಿ ಕಂತ್ರಿ ನಿಮ್ಮ ಸಾಹುಕಾರ ಶಿವನಂತೆ ವಿಷ ಕುಡಿದನೆ ಇಲ್ಲ ಶ್ರೀರಾಮನಂತೆ ಕಾಡಿಗೆ ಹೋದನೆ ಇಂತ ಬಂಡ ಶ್ರೀಮಂತರು ಎಷ್ಟೋ ಬಡ ಜನರಿಗೆ ಹಣ ನೀಡಿ ಅದಕ್ಕೆ ಬಡ್ಡಿ ಚಕ್ರ ಬಡ್ಡಿ ಮಾಡಿ ಎಷ್ಟೋ ಜನರನ್ನು ಬಲಿ ತೆಗೆದುಕೊಂಡಿದ್ದಾರೆ ನಮ್ಮ ಈ ಸುಂದರವಾದ ಭಾರತ ದೇಶ ಬಡ ದೇಶವನ್ನಾಗಿ ಮಾಡಿದ್ದು ನಿಮ್ಮಂತ ಬಂಡ ಶ್ರೀಮಂತರೇ
ನಿಮ್ಮಂತ ಕೆಟ್ಟ ವಿಷ ಜಂತುಗಳನ್ನು ಕಡಿಯು ತೋರಣ ಕಟ್ಟಿದಾಗಲೇ ನಮ್ಮ ಕನ್ನಡ ಕುಲಕೋಟಿಗೆ ನೆಮ್ಮದಿ ಸಿಗುವುದು. ನೆಮ್ಮದಿ ಯಾರಿಗೆ ಹೇಳು ಮೂರ್ಖ? ನೆಮ್ಮದಿ ನಿನ್ನ ಕನ್ನಡಿಗರ ಕುಲಕೋಟಿ ಬಗ್ಗೆ ಹೇಳುವೆ ಕೇಳು. ವ್ಯಾಪಾರಕ್ಕೆ ಬಂದ ಬ್ರಿಟಿಷರಿಗೆ ಸ್ಥಾನ ಕೊಟ್ಟಿದ್ದು ಇದೇ ನಿನ್ನ ಜನರು. ನೂರಾರು ಕಾಲ ಅವರ ಕಾಲಡಿಯಲ್ಲಿ ಬಿದ್ದು ನರಳಾಡಿದ್ದು ಇದೇ ನಿನ್ನ ಜನರು. ಆವಾಗ ಎಲ್ಲಿ ಹೋಗಿತ್ತು ನಿನ್ನ ಪೌರುಷ? ಏ ಸಮರ್ಥ, ಇಡೀ ದೇಶವನ್ನೇ ಇಬ್ಬಾಗ ಮಾಡಿ ಪಾಕಿಸ್ತಾನವೆಂದು ನಾಮಕರಣ ಮಾಡುವಾಗ ಎಲ್ಲಿ ಹೋಗಿತ್ತು ಆ ನಿನ್ನ ಪೌರುಷ? ಏ ಕತ್ತೆ ಬಡವ, ತುತ್ತು ಕೂಳಿಗ ಪರದಾಡುವ ನೀನು ಇಡೀ ರಾಜ್ಯಕ್ಕೆ ಗೋಡೆ ಅಂತರು. ನಮ್ಮ ಮನೆಗೆ ಬಂದು ನೀನು ಈ ರೀತಿ ಕಿರುಚುವೆಯಲ್ಲ, ನಿನಗೆ ಸ್ವಲ್ಪ ಆದ್ರೆ ಮಾನ ಮರ್ಯಾದೆ ಅನ್ನೋದು ಇದೆಯೇನೋ ಕತ್ತೆ ಬಡವ? ಶ್ರೀಮಂತರ ಮನೆಯ ಹೂವು ಬೆಳಗಿನ ಜಾವಕ್ಕೆ ಮಾತ್ರ ಹೇಳುತ್ತದೆ ಎಂದು ತಿಳಿದಿದ್ದೆ. ಈಗ ಕತ್ತಲಗೂ ಹೇಳುತ್ತದೆ ಎಂದರೆ ನನಗೆ ನಗು ಬರುತ್ತಿದೆ. ನಿನ್ನಂತ ಹೆಣ್ಣಿಗೆ ಗೊತ್ತು ಬಡವರ ಗೋಳು? ಚಾಲಿ ಮರ ಎಷ್ಟು ಸುಂದರವಾಗಿ ಬೆಳೆದೇನು ಫಲ, ಹಾಗೆ ಹರಕು ಅರೆಬಟ್ಟೆ ತೊಟ್ಟು ತಿರುಗಾಡುವುದು ಬಿಟ್ಟರೆ ಮತ್ತೇನು ಗೊತ್ತಿಲ್ಲ ನಿನಗೆ? ನಾನ್ಯಾರ್ದೇನು ಶ್ರೀಮಂತಿಗೆ ಅಂದ್ರೆ ಏನು? ನಾನು ಹಾಕುವ ಚಪ್ಪಲಿ ಹಣ ಬೀದಿಯಲ್ಲಿರುವ ಸೂಳೆ ಬೇಕಾದರೂ ಹಣದ ಮದದಿಂದ ತುಂಬಿದ ನಿಮ್ಮ ಶ್ರೀಮಂತಿಕೆಯು ಕೂಡ ನನ್ನ ಎಡಪಾದದ ಧೂಳಿಗೂ ಸಮವಲ್ಲ. ಏ ಮಗನ ಸಮರ್ಥ, ಎಷ್ಟೊಂದು ಸೊಕ್ಕಿನಿಂದ ಮಾತನಾಡುತ್ತಿರುವೆ, ತಾಳು ಮಗನೇ ತಾಳು. ಬಗ್ಗೆ ಆ ಬಂದುಕನ್ನು ತಾರ ಮೈಲಿ ಒಂದೇ ಏಟಿಗೆ ಹಾರಿ ಹೋಗಲಿ. ಇವನ ಒಂದೇ ಏಟಿಗೆ ಹಾರಿ ಹೋಗಲಿ ಇವನ ಪ್ರಾಣ ಪಕ್ಷಿ. ಅಣ್ಣ ತೆಗೆದುಕೊಂಡು ಈ ಬಂದೂಕನ್ನು, ನಾಯಿ ನರಿ ಹದ್ದು ಹರು ತಿನ್ನಲಿ ಇವನ ಕೊಬ್ಬಾರ ದೋಹ. ಅವನು ತಾಯಿಲಿ ಆ ಬಂದೂಕನ್ನ ಲೇ ಸಮರ್ಥ. ಮುಗಿದ್ಲೆ ನಿನ್ನ ಆಯುಷ. ಗೌಡ್ರಿ ಗೌಡ್ರಿ, ನನ್ನ ತಮ್ಮ ಮೊದಲೇ ಕೋಪಿಷ್ಟ, ಕೋಪದಲ್ಲಿ ಏನೋ ತಿಳಿಯದೆ ಮಾತನಾಡಿದ್ದಾನೆ. ಕ್ಷಮಿಸಿ, ಅವನಿಗೆ ಕೊಡೋ ಶಿಕ್ಷೆ ನನಗೆ ಕೊಡಿ. ಅಣ್ಣ ಅಣ್ಣ, ಎಂತ ಕೆಲಸ ಮಾಡುತ್ತಿರುವೆ ಅಣ್ಣ? ಕೈ ಬಿಡಣ್ಣ ಅವನ ಕಾಲನ್ನು. ಇಂತ ಲುಚ್ಚ ಶ್ರೀಮಂತರ ಕಾಲನ್ನು ಹಿಡಿದರೆ ನಿನ್ನ ಕೈ ಕೆಸರಿನಲ್ಲಿ ಕೆಡವಿದಂತಾಗುತ್ತದೆ. ಮಚ್ಚು ಬಾಯ ಕತ್ತೆ, ಶ್ರೀಮಂತರಿಗೆ ಹಾಗೆಲ್ಲ ಮಾತನಾಡಬಾರದು. ಬಡವನ ಸಿಟ್ಟು ದವಡೆಗೆ ಮೂಲ ಎಂಬ ನಾನ್ ನುಡಿಯಲ್ಲವೇ? ನಾನೆಲ್ಲ ವಿಚಾರಿಸ್ಕೊಂಡ್ಬರ್ತೇನೆ, ನೀ ಮನೆ ನಡೆ. ಅಂದರೆ ನಿನ್ನ ಮಾತಿನರ್ಥ, ಇಂತ ಬಂಡ ಶ್ರೀಮಂತರು ಹೇಳಿದ ಹಾಗೆ ಕೇಳಿ, ನಾಯಿ ಅಂತ ಇವರ ಮನೆ ಬಾಗಿಲಿಗೆ ನಿಲ್ಲುವಂತೀಯ? ಇದೇ ರೀತಿ ಆದರೆ ನಾಳೆ ನಮ್ಮ ಮನೆಗೂ ಕಣ್ಣ ಹಾಕುತ್ತಾರೆ ಈ ಬಂಡ ಶ್ರೀಮಂತರು. ಸಮರ್ಥ, ಮುಂದೆ ಮಾತೆತ್ತಿದ್ದಾರೆ ನನ್ನ ಅಣ್ಣ. ಎಂತ ಮಾತನಾಡಿದೆ ಅಣ್ಣ? ಬಡವನಿದ್ದರೂ ಯಾರಲ್ಲಿಯೂ ಕೈ ಚಾಚಿರಲಿಲ್ಲಣ್ಣ ನೀನು. ಇಂತ ಬಂಡ ಶ್ರೀಮಂತರಿಂದಲೇ ಹೀಗೆ ಮಾತನಾಡುತ್ತಿರುವೆ. ಲೇ ಗೌಡ, ನಮ್ಮಣ್ಣನಿಗೇನಾದರೂ ಆದರೆ ನಿಮ್ಮನ್ನು ಹರಿದು ತಿನ್ನದೆ ಬಿಡಲಾರೆ. ತಲೆ ಹೋದರೂ ತಲೆ ಬಾಗಲ್ಲ ಈ ಸಮರ್ಥ. ಅಣ್ಣ ನಾನಿನ್ನು ಬರುತ್ತೇನೆ. ಗೌಡ್ರಿ, ನನ್ನ ತಮ್ಮ ಏನೋ ತಿಳಿಯದೆ ಮಾತನಾಡಿದಾನೆ, ಅದನ್ನು ದೊಡ್ಡದು ಮಾಡಬೇಡಿ. ಧರ್ಮಣ್ಣ, ನೀನು ಇಷ್ಟೊಂದು ಬೇಡಿಕೊಳ್ಳುತ್ತಿದ್ದೀಯ ಅಂತ ಸುಮ್ಮನೆ ಬಿಡುತ್ತೇನೆ. ಇಲ್ಲವಾದರೆ ಇಷ್ಟೊತ್ತಿಗೆ ಅವನ ಹೆಣ ನರಿ ನಾಯಿಗಳಿಗೆ ಹರಿದು ಹಂಚಿ ಬಿಡುತ್ತಿದ್ದೆ. ಧರ್ಮಣ್ಣ, ಸಾಲ ಯಾವಾಗ ಕೊಡ್ತೀಯ? ಗೌಡ್ರಿ, ನಿಮ್ಮ ಸಾಲವನ್ನು ಆದಷ್ಟು ಬೇಗನೆ ತೀರಿಸುತ್ತೇನೆ, ಸ್ವಲ್ಪ ಕಾಲಾವಕಾಶ ಕೊಡಿ.
ಆಯ್ತು, ನಿನ್ನ ಮಾತಿಗೆ ಒಂದಿಷ್ಟು ಕಾಲಾವಶಗಳು ಕೊಡುತ್ತೇನೆ. ಕೊಟ್ಟ ಮಾತು ತಪ್ಪಿದರೆ ಅದರ ಪರಿಣಾಮವೇ ಬೇರೆ ಆಗುತ್ತದೆ. ಮಂತ್ರಿ ಒಂದು ಸಹಿ ಹಾಕಿಸ್ಕೊಳತ್ರ. ಆಯ್ತು ನೋಡ್ರಿ, ನಾನು ಇನ್ನು ಬರುತ್ತೇನೆ. ಅಣ್ಣ, ಅವನನ್ನು ನೀನು ಸುಮ್ಮನೆ ಯಾಕೆ ಬಿಟ್ಟೆ? ನಾನೇನಾದರೂ ನಿನ್ನ ಜಾಗದಲ್ಲಿ ಇದ್ದಿದ್ದೆ ನಿಜವಾದ್ರೆ ಆ ದೇಹವನ್ನು ಇಷ್ಟು ಕಾಲ ಸುಟ್ಟು ಬೋಧಿ ಮಾಡ್ತಾ ಇದ್ದೆ. ತಂಗಿ, ಆ ಬೇಟೆಯನ್ನು ಹೇಗೆ ಬೇಟೆಯಾಡಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ನೀನು ಒಳಗಡೆ ಹೋಗಿ ಕಾಪಿ ಮಾಡ್ಕೊಂಬ, ತುಂಬಾ ತಲೆ ನೋವು ಬರ್ತಾ ಇದೆ.